ಇವತ್ತು ಸ್ತಬ್ಧವಾಗುತ್ತಾ ಸಿಲಿಕಾನ್ ಸಿಟಿ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಪ್ಪ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಹೋರಾಟಕ್ಕೆ ಇಳಿದಿದ್ದಾರೆ. ಇವತ್ತು ಬೆಂಗಳೂರಿನ 300 ಹೆಚ್ಚು ಸ್ಥಳಗಳಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಹೊರಟಿರುವಂತದ್ದು ಕಾಂಗ್ರೆಸ್ ನಾಯಕರು. 200 ಸಿಗ್ನಲ್, 26 ಫ್ಲೈಓವರ್, 25 ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗುತ್ತೆ. ಭ್ರಷ್ಟಾಚಾರ ನಿಲ್ಲಿಸಿ ಬೆಂಗಳೂರನ್ನ ಉಳಿಸಿ ಹೆಸರಿನಡಿ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದೆ. ಭ್ರಷ್ಟಾಚಾರ ಆರೋಪ ಖಂಡಿಸಿ ಕಾಂಗ್ರೆಸ್ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಟ್ರಿನಿಟಿ ಸರ್ಕಲ್ನಲ್ಲಿ ಸಿದ್ದರಾಮಯ್ಯ ಅವರು ಜೊತೆಗೆ ಡಿಕೆ ಶಿವಕುಮಾರ್ ಅವರು ಧರಣಿಯನ್ನು ನಡೆಸುತ್ತಾರೆ. ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಲು ಕಾಂಗ್ರೆಸ್ ತೀರ್ಮಾನಿಸಲಾಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆಯವರೆಗೂ ಕೂಡ ಪ್ರತಿಭಟನೆ, 2 ಗಂಟೆಗಳ ಕಾಲ ಪ್ರತಿಭಟನೆಯನ್ನ ಶಾಂತಿಯುತವಾಗಿ ನಡೆಸೋದಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನ ಮಾಡಿದೆ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 26 ಫ್ಲೈಓವರ್, 25 ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಭ್ರಷ್ಟಾಚಾರವನ್ನ ನಿಲ್ಲಿಸಿ ಬೆಂಗಳೂರನ್ನ ಉಳಿಸಿ ಅನ್ನೋ ಒಂದು ಹೆಸರಿನ ಅಡಿ ಕಾಂಗ್ರೆಸ್ ಬೃಹತ್ ಹೋರಾಟವನ್ನು ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. 10 ಗಂಟೆಯಿಂದ 12 ಗಂಟೆಯವರೆಗೂ ಕೂಡ ಶಾಂತಿಯುತವಾಗಿ ಹೋರಾಟವನ್ನು ನಡೆಸಬೇಕು ಅನ್ನೋ ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿದೆ. ಒಟ್ಟು 200 ಸಿಗ್ನಲ್, 26 ಫ್ಲೈಓವರ್, 25 ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಹೊರಟಿದೆ. ಬೆಂಗಳೂರಿನ 300 ಸ್ಥಳಗಳಲ್ಲಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ನಡೆಸೋದಕ್ಕೆ ಹೊರಟಿರುವಂಥದ್ದು ಶಾಂತಿಯುತವಾಗಿ. ಇನ್ನು ಟ್ರಿನಿಟಿ ಸರ್ಕಲ್ನಲ್ಲಿ ಸಿದ್ದರಾಮಯ್ಯನವರು ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಈ ಒಂದು ಧರಣಿಯಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಸಿಡಿದಿದ್ದಾರೆ. ಕಾಂಗ್ರೆಸ್ ಏನ್ ಪ್ರತಿಭಟನೆ ಮಾಡೋದಕ್ಕೆ ಹೊರಟದೆ, ಇದಕ್ಕೆ ಪೊಲೀಸರು ಅನುಮತಿಯನ್ನ ನೀಡಿಲ್ಲ. ಖಾಕಿ ಅನುಮತಿ ಇಲ್ಲದಿದ್ರೂ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ. ಇವತ್ತಿನ ಹೋರಾಟಕ್ಕೆ ಖಾಕಿ ಅನುಮತಿ ನೀಡಿಲ್ಲ, ಆದರೂ ಕೂಡ ಹೋರಾಟ ಮಾಡಿಯೇ ತೀರ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ನೀಡಲಾಗಿದೆ. ವಾಹನ ಸವಾರರಿಗೂ ಕೂಡ ಟ್ರಾಫಿಕ್ ಬಿಸಿ ತಟ್ಟತ್ತ ಇವತ್ತು ಬೆಂಗಳೂರಿನಲ್ಲಿ. ಹಾಗಾದ್ರೆ ಬೆಂಗಳೂರಿನ 300 ಸ್ಥಳಗಳಲ್ಲಿ ಪ್ರತಿಭಟನೆ ಇರುವ ಹಿನ್ನೆಲೆ ನಗರದ ಹಲವೆಡೆ ಟ್ರಾಫಿಕ್ ಸಮಸ್ಯೆ ಉಂಟಾಗೋ ಸಾಧ್ಯತೆ ಕೂಡ ಇದೆ. ಇವತ್ತು ಸೋಮವಾರ ಎಲ್ಲರೂ ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ 10 ರಿಂದ 12 ಗಂಟೆಗೆ ಪ್ರೊಟೆಸ್ಟ್ ಇದೆ. ಸೊ ಆ ಸಂದರ್ಭದಲ್ಲಿ ಪೀಕ್ ಅವರ್ಸ್ ಅಂತಾನೆ ಹೇಳ್ಬೋದು, ಟ್ರಾಫಿಕ್ ಬಿಸಿ ತಟ್ಟತ್ತೆ. ಯಾಕಂದ್ರೆ ಈಗಾಗಲೇ ಪೊಲೀಸರು ಅನುಮತಿ ನೀಡಿಲ್ಲ ಈ ಪ್ರೊಟೆಸ್ಟ್ ಮಾಡೋದಕ್ಕೆ. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆದೇ ಇರೋ ನೋಡ್ಕೊಳ್ಳೋದು ಕೂಡ ಪೊಲೀಸರ ಕರ್ತವ್ಯ ಆಗುತ್ತೆ. ಹೀಗಾಗಿ ಬಿಗಿ ಭದ್ರತೆಯನ್ನು ನೀಡಲಾಗಿದೆ. ವಾಹನ ಸವಾರರಿಗೂ ಕೂಡ ಇವತ್ತು ಟ್ರಾಫಿಕ್ ಬಿಸಿ ತಟ್ಟತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ. ಯಾಕಂದರೆ ಪೀಕ್ ಅವರ್ಸ್ 10 to 12. ಸೊ ಹೀಗಾಗಿ 10 ರಿಂದ 12 ಗಂಟೆಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಹೊರಟಿದೆ ಕಾಂಗ್ರೆಸ್ಸು. ಸೊ ಒಂದಷ್ಟು ಪ್ರಮುಖ ಅಂದರೆ 300 ಸ್ಥಳಗಳಲ್ಲಿ ಏನು ಪ್ರೊಟೆಸ್ಟ್ ಮಾಡೋದಕ್ಕೆ ಹೊರಟಿದೆ, ಅಲ್ಲಿ ಟ್ರಾಫಿಕ್ ಬಿಸಿ ತಟ್ಟುವ ಸಾಧ್ಯತೆ ಇವತ್ತಿದೆ. ಇವರು ಹೂವಿನ ಕೃಷಿ ಮಾಡಿ 1 ಎಕರೆಯಲ್ಲಿ ವರ್ಷಕ್ಕೆ 30 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.